ಓಂ ಶಾಂತಿ. ನಾನು ಆತ್ಮನಾಗಿದ್ದೇನೆ. ನನ್ನ ಜೊತೆ ಮಾತನಾಡಲು ಯಾರು ಬಂದಿದ್ದಾರೆ ಗೊತ್ತಾ? ಮನಸ್ಸು. ನಾನು ಮತ್ತು ನನ್ನ ಮನಸ್ಸು ನಿನ್ನೆಯ ವಾರ್ತಾಲಾಪವನ್ನು ಮುಂದುವರಿಸುತ್ತೇವೆ. ಹೇ ಮನವೇ, ನೀನು ಪಾತ್ರಕ್ಕೆ ತುಂಬ ಅನಿವಾರ್ಯವಾದವನು. ನಿನಗೆ ಗೊತ್ತೇ, ನೀನು ಪಾತ್ರ ಮಾಡಲು ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತಿರುವೆ. ಈ ಸೃಷ್ಟಿ ನಾಟಕದ ಕರ್ಮಕ್ಷೇತ್ರದಲ್ಲಿ ಯಾರೆಲ್ಲ ಅಭಿನಯಿಸಲು ಬಂದಿರುವರೋ ಎಲ್ಲ ಆತ್ಮರು ಸಹ ತಮ್ಮ ಸ್ಮೃತಿಯನ್ನು ಕಳೆದುಕೊಂಡು ಸಾಕ್ಷಿಯಾಗಿದ್ದು ಬಿಡುತ್ತಾರೆ. ಆಗ ನಿನಗೆ ಇಲ್ಲಿ ಪ್ರಾಮುಖ್ಯತೆ ಬರುತ್ತದೆ. ನೀನು ಪಾತ್ರಕ್ಕಾಗಿ ದೊರೆತಿರುವ ಎಲ್ಲ ಸ್ಕ್ರಿಪ್ಟಿನಂತೆಯೇ ಶರೀರವನ್ನು ಮತ್ತು ಎಲ್ಲ ಇಂದ್ರಿಯಗಳನ್ನು ಬಳಸಿಕೊಂಡು ಪಾತ್ರವನ್ನು ಅಭಿನಯಿಸಲು ಕಾರಣೀಕರ್ತನಾಗುವೆ. ಆದರೆ ನೀನೂ ಕೂಡ ಸ್ವತಂತ್ರನಲ್ಲ. ಎಲ್ಲಿಯ ತನಕ ನಾನು ಆತ್ಮ, ಆ ಶರೀರದಲ್ಲಿ ಇರುತ್ತೇನೆಯೋ ಅಲ್ಲಿಯ ತನಕ ಮಾತ್ರ ನೀನು ಆ ಶರೀರವನ್ನು ಬಳಸಬಹುದು. ನನ್ನ ಪ್ರೆಸೆನ್ಸ್ ತುಂಬ ಮುಖ್ಯವಾಗಿರುತ್ತದೆ. ನಾನಿಲ್ಲದೆ ಯಾವುದೊಂದು ಕಾರ್ಯವನ್ನು ಕೂಡ ನೀನು ಮಾಡಲಾರೆ. ಹಾಗಾಗಿ ಈಗ ನೀನು ಸತೋ ರಜೋತಮೋ ಪಾತ್ರವನ್ನು ಮಾಡಿಕೊಂಡು ನಿನ್ನ ಶ್ರೇಷ್ಠ ಮಧ್ಯಮ ಕನಿಷ್ಠ ಶಕ್ತಿಯನ್ನು ಕೂಡ ಬಳಸಿಕೊಂಡು ಖಾಲಿಯಾಗಿರುವೆ. ಹಾಗಾಗಿ ನೀನು ಇಷ್ಟೊಂದು ಬಳಲುತ್ತಿರುವೆ. ನಿನ್ನ ಚಿಂತೆ, ನಿನ್ನ ದುಃಖ, ನಿನ್ನ ತೊಳಲಾಟ, ನಿನ್ನ ಬಳಲಾಟ ನನಗೂ ಅರ್ಥವಾಗುತ್ತಿದೆ. ಆದರೆ ಯೋಚಿಸಬೇಡ, ನಿನಗೆ ನಾನು ಮತ್ತೆ ಶ್ರೇಷ್ಠನನ್ನಾಗಿ ಮಾಡುವೆ. ನಿಜವಾಗಿಯೂ ನಾನು ಅಷ್ಟು ಅದೃಷ್ಟವಂತನೇ? ಮತ್ತೆ ನನ್ನ ಆ ದಿನಗಳು ನನಗೆ ಮರುಕಳಿಸುತ್ತವೆ? ನನ್ನಲ್ಲಿ ಇರುವ ಆ ಒಂದು ಸಂಕಲ್ಪ ಸಿದ್ಧಿ ಶಕ್ತಿಯು ಕೂಡ ನನಗೆ ಸಿದ್ಧಿಸುವುದೇ? ನಾನು ಕಳೆದುಕೊಂಡಿರುವ ಎಲ್ಲವೂ ಕೂಡ ನನಗೆ ಮರಳಿ ಪ್ರಾಪ್ತಿ ಮಾಡಿಸುವಿರಾ? ಖಂಡಿತವಾಗಿಯೂ ಮಾಡಿಸುವೆನು. ಹಾಗಾಗಿಯೇ ಈ ಎಲ್ಲ ವಿಚಾರಗಳನ್ನು ನಿನಗೆ ತಿಳಿಸಲೆಂದೇ ನಿನ್ನೊಂದು ಈ ವಾಯುವಿಹಾರಕ್ಕೆ ಕರೆದುಕೊಂಡು ಬಂದಿರುವೆನು. ನಿನ್ನ ಜೊತೆ ಇಷ್ಟೆಲ್ಲ ವಾರ್ತಾಲಾಪವನ್ನು ಮಾಡುತ್ತಿರುವೆನು. ಆದರೆ ಈಗ ನೀನು ನಿನ್ನ ಈ ಚಂಚಲತೆಯನ್ನು ಬಿಟ್ಟು ನಿನ್ನ ದಾರಿದ್ರ್ಯವನ್ನು ಅನುಭವಿಸದೆ ನಾನು ಹೇಳಿದಂತೆ ಕೇಳಿದಾಗ ಖಂಡಿತವಾಗಿ ನೀನು ಮತ್ತೆ ಸರ್ವಶಕ್ತಿವಂತನಾಗಿ ಶ್ರೇಷ್ಠ ಮಟ್ಟದ ಸುಖವನ್ನು ಅನುಭವ ಮಾಡುವೆ. ಸರಿ, ಹಾಗಾದರೆ ನಾನು ನೀವು ಹೇಳಿದಂತೆಯೇ ಕೇಳುತ್ತೇನೆ. ನೀವು ನನ್ನ ಪಾಲಿನ ಭಾಗ್ಯ ವಿಧಾತರೇ ಆಗಿದ್ದೀರಿ. ಹಾಗಾಗಿ ಇನ್ನು ಮುಂದೆ ನಾನು ಯಾವುದೇ ಚಂಚಲವಾಗಲಿ ಭಯವಾಗಲಿ ಇಟ್ಟುಕೊಳ್ಳುವುದಿಲ್ಲ. ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯವಾಗಿದೆ. ಖಂಡಿತವಾಗಿಯೂ ನಾನು ನಿಮಗೆ ವಾಗ್ದಾನವನ್ನು ಮಾಡುತ್ತೇನೆ. ಆಹಾ, ಎಷ್ಟು ಬುದ್ಧಿವಂತನಾಗಿಬಿಟ್ಟೆ ನೀನು. ನೀನು ತುಂಬಾ ಬುದ್ಧಿಶಾಲಿಯಾಗಿರುವೆ. ಅವಕಾಶವನ್ನು ಬಹಳ ಸುಂದರವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೀಯ. ಒಳ್ಳೆಯದು. ನಾನು ನಿನ್ನ ಕಲ್ಯಾಣಕ್ಕಾಗಿಯೇ ಹೇಳುತ್ತಿರುವೆನು. ಖಂಡಿತವಾಗಿ ನಿನಗೆ ಭರವಸೆಯನ್ನೂ ನೀಡುತ್ತಿರುವೆನು. ನೀನು ಯಾವುದೇ ಕಾರಣಕ್ಕೂ
ಈಗ ಸ್ಥೂಲವಾದ ವಿಷಯ ಆಸಕ್ತಿಗಳಲ್ಲಿ ನಿನ್ನನ್ನು ನೀನು ಬಹಿರ್ಮುಖವಾಗಿ ಚಲಿಸುವುದನ್ನು ನಿಲ್ಲಿಸು. ಏಕೆಂದರೆ ಅವುಗಳಲ್ಲಿ ಯಾವ ಶಕ್ತಿಯೂ ಈಗ ಉಳಿದಿಲ್ಲ, ನಿನಗೆ ಯಾವ ಸುಖವನ್ನು ಈಗ ಕೊಡಲಾರವು. ನೀನು ಎಷ್ಟೇ ಆಸೆಪಟ್ಟು ಯಾವುದೇ ಸ್ಥೂಲ ಸಂಪತ್ತು, ಸ್ಥೂಲ ಸಂಬಂಧಗಳನ್ನು, ಸ್ಥೂಲ ಅಧಿಕಾರವನ್ನು ಗಳಿಸಿದರೂ ಸಹ ಅದು ನಿನ್ನ ಕಣ್ಣ ಮುಂದೆಯೇ ಕೈಜಾರಿ ಹೋಗುವುದು. ಆಗ ನೀನು ಎಷ್ಟು ಬಡಿದಾಡಿ, ಎಷ್ಟು ಕಷ್ಟಪಟ್ಟು ಅದನ್ನು ಸಂಗ್ರಹಿಸಿದ್ದೆಯೋ ಅದಕ್ಕಿಂತ ಹೆಚ್ಚು ದುಃಖಪಟ್ಟು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈಗ ನೀನು ಹೊರಮುಖದ ಪ್ರಯಾಣವನ್ನು ಬಿಟ್ಟು ನಾನು ಹೇಳಿದಂತೆ ನನ್ನ ಸ್ಥಾನವಾದ ಭ್ರೂಮಧ್ಯದಲ್ಲಿ ಸದಾಕಾಲ ನೀನು ನನ್ನಲ್ಲಿ ಶರಣಾಗು. ನೀನು ಯಾವಾಗಲೂ ಭ್ರೂಮಧ್ಯದಲ್ಲಿ ನನ್ನ ಸ್ಮೃತಿಯನ್ನು ಮಾಡು, ಖಂಡಿತವಾಗಿ ನಿನ್ನಲ್ಲಿ ಶಕ್ತಿಯನ್ನು ನಾನು ತುಂಬುವೆನು. ನೀನು ಎಲ್ಲಿಯ ತನಕ ನನ್ನ ಸ್ಥಾನದಲ್ಲಿ ಇರುವೆಯೋ ಅಲ್ಲಿಯ ತನಕ ನಾನು ಸ್ವಸ್ಮೃತಿಯಲ್ಲಿ ಇದ್ದು ನಿಶ್ಚಿಂತವಾಗಿ ಪರಮಾತ್ಮನಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಪರಮಾತ್ಮನ ಪ್ರೀತಿಯನ್ನು ಅನುಭವಿಸಿ ಆ ಆನಂದವನ್ನು ನಿನಗೂ ಸಹ ನೀಡುವೆನು. ನೀನು ಇಲ್ಲಿಯ ತನಕ ಇಂದ್ರಿಯ ಸುಖವನ್ನು ನೋಡಿಯೇ ಇಷ್ಟೊಂದು ಬೆರಗಾಗುತ್ತಿರುವೆ, ಆದರೆ ನಾನು ನಿನಗೆ ಈ ಅಂತಿಮ ಸಮಯದಲ್ಲಿ ಅತೀಂದ್ರಿಯ ಸುಖವನ್ನು ಅನುಭವ ಮಾಡಿಸುವೆನು, ನಿರ್ಬಂಧನವನ್ನು ಅನುಭವ ಮಾಡಿಸುವೆನು, ನಿಶ್ಚಿಂತತೆಯನ್ನು ಅನುಭವ ಮಾಡಿಸುವೆನು, ನಿಜಾನಂದವನ್ನು ಅನುಭವ ಮಾಡಿಸುವೆನು. ನೀನು ಇಷ್ಟು ಮಾತ್ರ ಮಾಡಿದರೆ ಸಾಕು, ನಾನು ನಿನಗಾಗಿ ಎಲ್ಲವನ್ನೂ ಮಾಡಲು ಸಿದ್ಧನಾಗಿರುವೆನು. ಆಹಾ, ನೀವು ನನ್ನ ಪಾಲಿಗೆ ವರದಾತನಾಗಿದ್ದೀರಿ, ಭಾಗ್ಯವಿದಾತನಾಗಿದ್ದೀರಿ. ಇನ್ನು ನನಗೂ ಅಲೆದಾಡಿ ಸಾಕಾಗಿದೆ, ನಾನು ನಿಮ್ಮಲ್ಲಿ ಶರಣಾಗುವೆನು.